ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ತಾಲೂಕಿನ ಟ್ಯಾಕ್ಸಿ ಚಾಲಕರಿಗೆ ಆಹಾರದ ಕಿಟ್ ವಿತರಣೆ ಮಾಡಿದರು. ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಬಿ ಯೋಗೇಶ್ ಬಾಬುರವರು ಚಾಲನೆ ಮಾಡಿ ಕಿಟ್ಗಳನ್ನು ವಿತರಿಸಿದರು. ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ದಾದಾಫೀರ್ ಅವರು ಮಾತನಾಡಿ, ಜನರಿಗೆ ಕಷ್ಟ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸದಾ ಅವರ ಜೊತೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಮತ್ತು ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರ ರುದ್ರೇಶ್, ಎಡಿಜೆಡ್ ಟಿವಿ, ಮೊಳಕಾಲ್ಮೂರು. ಲಾಕ್ಡೌನ್ ಸಮಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸಿ ಡ್ರೈವರ್ ಹಾಗೂ ಬಡ ಉದ್ಯಮಿಗಳಿಗೆ ಸಹಕಾರ ಆಗಬೇಕಂತೇಳಿ ನಮ್ಮ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ಪಿ ವಿ ಶ್ರೀನಿವಾಸ್ ಅವರ ಆದೇಶ ಮೇರೆಗೆ ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಆದೇಶ ಮೇರೆಗೆ ಹಾಗೂ ನಮ್ಮ ನಾಯಕರಾದ ಡಾಕ್ಟರ್ ಬಿ ಯೋಗೇಶ್ ಬಾಬುರವರ ಆದೇಶ ಮೇರೆಗೆ ನಮ್ಮ ಟ್ಯಾಕ್ಸಿ ಮೊಳಕಾಲ್ಮೂರು ಟ್ಯಾಕ್ಸಿ ಚಾಲಕರ ಸಂಘ ಏನು ಕಡು ಬಡವರು ಡ್ರೈವರ್ಸ್ ಏನು ನೋಂದಣಿ ಆಗಿರ್ತಾರೋ ಅಂಥವ್ರಿಗೂ ಹಾಗೂ ನಾರ್ಮಲ್ ಡ್ರೈವರ್ಸ್ ಇರೋರಂಥವರಿಗೆ ಯುವ ಕಾಂಗ್ರೆಸ್ ವತಿಯಿಂದ ಫುಡ್ ಕಿಟ್ನ ವಿತರಣೆ ಮಾಡಲಾಗಿದೆ. ಇನ್ನೂ ಎಂಥ ಕಷ್ಟ ಸಮಯದಲ್ಲೂ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ನಾಯಕರು ನಮ್ಮ ಜೊತೆ ಇರ್ತಾರೆ. ನಾವು ಸದಾ ಇದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಧನ್ಯವಾದ. ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಸಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಸುಮಾರು 15 ದಿನಗಳಿಂದ ರಾಜ್ಯ ಸರ್ಕಾರಕ್ಕೆ ಅನುಮತಿ ಕೇಳ್ತಿದ್ದಾರೆ, ಕೊಡ್ತಾ ಇಲ್ಲ. ಅವರು ಕೂಡ ವ್ಯಾಕ್ಸಿನೇಷನನ್ನು ಎಲ್ಲ ಜನರಿಗೆ ಹಾಕಿಸುವಲ್ಲಿ ವಿಫಲರಾಗಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಈ ಕೊರೋನಾ ಹಿಮ್ಮೆಟ್ಟಿಸುವಲ್ಲಿ ವಿಫಲರಾಗಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಕೂಡ ಈ ಕೊರೋನಾ ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಅವರೇ ಉಸ್ತುವಾರಿ ಸಚಿವರಾಗಿದ್ದರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಿನ್ನೆ ನೋಡಿದಾಗೆ ಏನು ಕೋವಿಡ್ ಕೇರ್ ಸೆಂಟ್ರು ಆದರ್ಶ ಶಾಲೆ ಇದೆ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಅವರದೇ ಪಕ್ಷದ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಭೇಟಿ ಮಾಡಿದಾಗ ಸಮಸ್ಯೆಗಳ ಒಂದು ತರಮಲನೇ ಇದೆ. ಇಂಥ ಸಮಸ್ಯೆಗಳಿಗೆ ಅವರೆಲ್ಲ ಕೂಡ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ. ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಮುನ್ಸಿಪಲ್ ಕೌನ್ಸಿಲರ್ಗಳನ್ನ ಇಲ್ಲಿ ಕಾನ್ಫಿಡೆನ್ಸ್ ಅಂತ ತಗೊಳ್ಳದಲ್ಲಿ ಮುನ್ಸಿಪಾಲ್ಟಿಯಿಂದ ಒಂದು ಮೀಟಿಂಗ್ ಇದುವರೆಗೂ ಈ ಕರೋನಾ ಬಗ್ಗೆ ಏನು ಮಾಡಬೇಕು, ಸ್ಯಾನಿಟೈಸರ್ ಏನು ಮಾಡಬೇಕು, ಏನು ಮಾಡ್ತಾ ಇದ್ದಾರೆ ಇದುವರೆಗೂ ಒಂದು ಮೀಟಿಂಗೂ ಕರೆದಿಲ್ಲ. ಅವರನ್ನು ಕಾನ್ಫಿಡೆನ್ಸಲ್ಲಿ ತಗೊಳ್ತಾ ಇದ್ದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಏಕಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಬಂದಿರತಕ್ಕಂಥ ರೋಗ, ಕೆಲವರಿಗೆ ಮಾತ್ರ ಇದು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಆ ಥರ ಬಂದಿರತಕ್ಕಂಥ ರೋಗ ಅಲ್ಲ. ಆದ್ದರಿಂದ ಎಲ್ಲರನ್ನ ಕಾನ್ಫಿಡೆನ್ಸ್ ಆಗಿ ತಗೊಂಡು ಒಂದು ಸರ್ವಾನುಮತದಿಂದ ಒಪ್ಪಿಗೆ ಮಾಡಿ ಸರ್ವ ಕೆಲಸಗಳು ತಗೋಬೇಕಂತೇಳಿ ಈ ಮೂಲಕ ಆಡಳಿತದ ಪಕ್ಷದಲ್ಲಿ ಇರ್ತಕ್ಕಂಥವರಿಗೆ ಮನದಟ್ಟು ಮಾಡಬೇಕಂತೇಳಿ ಈ ಮೂಲಕ ಕೋರಿಕೊಳ್ತೇನೆ.